ನಿಮ್ಮ ನೆಚ್ಚಿನ ಪ್ರಗತಿ ಟಿವಿಯನ್ನ ಯಾವುದೇ ಸಮಯದಲ್ಲಿ ನೋಡಲು ಪ್ರಗತಿ ಟಿವಿ ಆಪ್ ಅನ್ನು ಡೌನ್ಲೋಡ್ ಮಾಡಿ ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಕರ್ನಾಟಕ ಕೃಷಿ ರೈತ ಬಂಧು ವೇದಿಕೆ ವತಿಯಿಂದ ರೈತ ಕುಟುಂಬದ ಜಮೀನು ಕಬಳಿಸಿದ ಮೀಟರ್ ಬಡ್ಡಿ ದಂಧೆ ಕೂರರ ಬಂಧನಕ್ಕಾಗಿ ಒತ್ತಾಯಿಸಿ ಪ್ರತಿಭಟನಾ ಧರಣಿಯನ್ನು ನಡೆಸಲಾಯಿತು ಇಂದು ತುಮಕೂರು ಜಿಲ್ಲೆಯಲ್ಲಿ ಮೀಟರ್ ಬಡ್ಡಿ ದಂಧೆ ಯಥೇಚ್ಛವಾಗಿ ನಡೆಯುತ್ತಿದೆ ನಮ್ಮ ಸಂಘಕ್ಕೆ ಮೀಟರ್ ದಂಧೆಯ ಅನ್ಯಾಯಕ್ಕೆ ಒಳಗಾದ ರೈತರು ಬಂದು ನಮಗೆ ದೂರನ್ನು ನೀಡಿದ್ದಾರೆ ವಿಜಿನಾಳು ಗ್ರಾಮದಲ್ಲಿ ಬಡ್ಡಿ ದಂಧೆ ಹೆಚ್ಚಾಗಿ ನಡೆಯುತ್ತಿದೆ ಮೀಟರ್ ಬಡ್ಡಿ ದಂಧೆಯಲ್ಲಿ ಬಡ್ಡಿ ನೀಡಿದ್ದಕ್ಕೆ ರೈತರನ್ನು ಜೀತಕ್ಕೆ ಇಟ್ಟುಕೊಂಡಿದ್ದಾರೆ ಸರ್ಕಾರ ಇಂದು ಸಂಪೂರ್ಣವಾಗಿ ಜೀತ ಪದ್ಧತಿಯನ್ನು ನಿಷೇಧ ಮಾಡಿದರೂ ಕೂಡ ಇಲ್ಲಿ ಮಾತ್ರ ಮೀಟರ್ ಬಡ್ಡಿ ನೀಡಿದ್ದಕ್ಕೆ ಜೀತಕ್ಕೆ ಇಟ್ಟುಕೊಂಡಿದ್ದಾರೆ ಇದರ ವಿರುದ್ಧ ಇಂದು ನಾವು ಹೋರಾಟವನ್ನು ಮಾಡುತ್ತಿದ್ದೇವೆ ಇದರ ವಿರುದ್ಧ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸುತ್ತೇವೆ ಎಂದು ಕರ್ನಾಟಕ ರಾಜ್ಯ ಕೃಷಿ ಬಂಧು ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಯೋಗೀಶ್ ಮಳೆ ಕಳ್ಳಿ ಹೇಳ್ತಾರೆ ನಮಗೆ ಕೊಟ್ಟರು ನಾವು ಅದನ್ನ ಪರಿಶೀಲನೆ ಮಾಡಿದಾಗ ಅದು ನಾವು ಅಲ್ಲಿ ಸುಮಾರು ಹಳ್ಳಿಗಳಲ್ಲಿ ವಿಚಾರ ಮಾಡಿದ್ವಿ ಅವರು ಮೀಟರ್ ಬಡ್ಡಿ ದಂಧೆ ಕೋರ್ ಮೀಟರ್ ಬಡ್ಡಿ ದಂಧೆ ನಡೆಸ್ತಾ ಮತ್ತೆ ಆ ಭಾಗದ ರೈತರ ಜಮೀನನ್ನು ಅವರ ವಶಕ್ಕೆ ತೊಗೊತಾರೆ ಯಾಕೆಂದರೆ ನಾವು ನಿಮಗೆ ದುಡ್ಡು ಕೊಟ್ಟ ನಂತರ ನಾವು ಅದನ್ನು ವಾಪಸ್ ಕೊಡ್ತೀವಿ ಬರ್ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡಿ ಜಮೀನನ್ನು ಬರ್ಸ್ಕೊಂಡು ಇವತ್ತು ಅದು ಅದೇ ಒಂದು ದಂಧೆ ಆಗಿದೆ ಇವತ್ತು ಇನ್ನೊಬ್ರು ನಮ್ಮ ಅದೇ ಪಕ್ಕದ ಗ್ರಾಮದಲ್ಲಿ ಉಂಜಿನಾಳು ಗ್ರಾಮ ಪಕ್ಕದಲ್ಲಿ ಒಬ್ಬರನ್ನ ಜೀತಕ್ಕೆ ಸಮೇತ ಇಟ್ಕೊಂಡಿದ್ದಾರೆ ಅವ್ರನ್ನೂ ಕೂಡ ಅದೇ ರೀತಿ ಮಾಡಿ ಏನು ಈ ಜೀತದಿಂದ ಮುಕ್ತಿ ಮಾಡಿಲ್ಲ ಇವತ್ತು ಜೀತ ಪದ್ಧತಿ ಸರ್ಕಾರ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳುತ್ತೆ ಹಾಗಾಗಿ ನಾವು ಈ ಒಂದು ಜೀತ ಪದ್ಧತಿಯನ್ನು ನೋಡಿ ಅದಕ್ಕೆ ಹೋರಾಟ ಯಾಕೆಂದರೆ ನಾವು ಹಿಂದೆ ಈ ವಿಚಾರವಾಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ ನಾನು ನಮ್ಮ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳಿ ಎರಡು ಲಕ್ಷ ದುಡ್ಡನ್ನು ಕೇಳಿದ್ದೆ ಆದ್ರೆ ಕೊಟ್ಟಿದ್ದು ಮಾತ್ರ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗಳನ್ನು ನನ್ನ ಜಮೀನನ್ನು ಅಡ ಇಟ್ಟು ಸಾಲಕ್ಕೆ ತೆಗೆದುಕೊಂಡಿದ್ದೆ ಆದ್ರೆ ಈಗ ನಾಲ್ಕು ವರ್ಷ ಜೀತ ಮಾಡು ನಿನ್ನ ಜಮೀನನ್ನು ಬಿಟ್ಟು ಕೊಡುತ್ತೇನೆ ಎಂದು ಹೇಳಿದ್ರು ಒಂದು ಲಕ್ಷ ದುಡ್ಡನ್ನು ಬೇರೆ ಕಡೆಯಿಂದ ಸಾಲ ತೆಗೆದುಕೊಂಡು ಕೊಟ್ಟರು ಇದು ಬಡ್ಡಿಗೆ ಆಯ್ತು ಎಂದು ಹೇಳ್ತಾರೆ ಹಣ ನೀಡಿದ್ರೂ ಕೂಡ ನನ್ನ ಹಣವನ್ನು ಮನ್ನಾ ಮಾಡಿಲ್ಲ ಎಂದು ಹೇಳ್ತಾರೆ ದಂಧೆಯ ಅನ್ಯಾಯಕ್ಕೊಳಗಾದ ರೈತ ಈರಣ್ಣ ಜಮೀನು ಒಂದು ನಾನೊಂದು ಎರಡು ಲಕ್ಷ ದುಡ್ಡು ಕೇಳಿದೆ ನಮ್ಮ ನಮ್ಮಮ್ಮಗೆ ಹುಷಾರಿಲ್ಲ ಅಂತಾನೆ ಎರಡು ಲಕ್ಷ ಅದ್ರಾಗ ಒಂದು ಲಕ್ಷ ಎಂಬತ್ತೊಂದು ಸಾವಿರ ಕೊಟ್ಟರು ಎರಡು ವರ್ಷ ಹುಣ್ಸೆ ಮನೆ ಬಿಡ್ಕೊಂಡ್ರು ನಾಲ್ಕು ವರ್ಷ ಸಂಳಗ್ ಏದಿದ್ಕೆ ನಿನ್ನ ಜಮೀನು ಬಿಡ್ತೀವಿ ಏನು ಕಾಸು ಪಾಸು ಕೇಳಬೇಡ ದುಡ್ಡು ಪಟ್ಟು ಅಂತ ಹೇಳಿ ತಿರ್ಗಾನ ಇಲ್ಲಪ್ಪ ಕೊಟ್ಟಂಗೆ ಕೊಟ್ಟಂಗೆ ಮಾಡ್ದಂಗೆ ಇನ್ನೂ ಮಾಡಬೇಕು ನೀನು ದುಡ್ಡು ಬಡ್ಡಿ ತೀರ ತಕ ಮಾಡಬೇಕು ಅಂತಂದು ತಿರ್ಗ ಒಂದು ಲಕ್ಷ ದುಡ್ಡು ಬಡ್ಡಿ ತಾಣಗೆ ಒಂದು ಲಕ್ಷ ಕೊಟ್ಟೆ ಈಗ ಬಿಡ್ರಿ ಅಂತಾನೆ ಇಲ್ಲ ಬೊಡ್ಗಾಯ್ತು ಅಂಥಂದು ಈಗ ಅದನ್ನ ಕೊಟ್ಟು ಹುಣಸೆ ಬಡ್ಕೊಂಡ್ರು ಒಂದ್ ಜೊತೆ ವಾಲೆ ಮಾಡಿಕೊಂಡ್ರು ದುಡ್ಡು ಬಡ್ಡಿ ಕೊಡೋ ಕೊಡ್ತೀವಿ ಅಂದ್ರು ಆ ದುಡ್ಡು ಬಡ್ಡಿ ತಾಣ ಕೊಟ್ಟೆ ಈಗಿಲ್ಲಪ್ಪ ಒಡವೆ ಊರಾಗಾವೆ ಒಂದು ಮೂರು ತಿಂಗಳು ತಿರುಗಿಸ್ಕೊಂಡು ವಾಪಸ್ ಕಳಿಸಿರೋ ನಾನು ಸುಮ್ನ ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕೃಷಿ ಬಂಧು ವೇದಿಕೆ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ರೈತ ಸಂಘದ ಸದಸ್ಯರು ಹಾಜರಿದ್ರು